ನಮ್ಮ ಮುನ್ನಾಭಾಯಿ ಅಲ್ಲ ದಿನಾಲೂ ಜನರ ಜೊತೆ ಸೇರಿ ಕೂಡಿ ಬಾಳುವಂತ ನಾಯಕ ನಮ್ಮ ಮುನ್ನಾಭಾಯಿ ಎಲ್ಲರೂ ಅವರಿಗೆ ಬೆಂಬಲ ನೀಡಬೇಕು ಅಂತ ಹೇಳಿ ಮನಸ್ಪೂರ್ವಕವಾಗಿ ಚಪ್ಪಾಳೆ ತಟ್ಟಬೇಕು ಅಂತ ಹೇಳಿ ಕೋರ್ತಾ ಇದ್ದೆ ಧನ್ಯವಾದಗಳು ಇದಕ್ಕೆ ನಮ್ಮೊಂದಿಗೆ ಶ್ರೀ ಇಮ್ರಾನ್ ಪಾಷಾ ಅವರು ಬಿಬಿಎಂಪಿ ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರ ಮಟ್ಟಿಗೆ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಎಲ್ಲರಿಗೂ ನಮಸ್ಕಾರ ಅಸ್ಸಲಾಮು ಅಲೈಕುಂ ವೇದಿಕೆ ಮೇಲೆ ಉಪಸ್ಥಿತಿರುವ ಮಾಜಿ ಮುಖ್ಯಮಂತ್ರಿಯಾದ ಶ್ರೀ ಕುಮಾರಣ್ಣ ಅವರೇ ಎಂಎನ್ ನಬಿ ಸಾಹೇಬರೇ ಮುನ್ನಾಭಾಯಿ ರವರೇ ಶಂಶುಲಕ್ಕರ ಅವರೇ ಮಹಾಂತೇಶ್ ಸಾಹೇಬರೇ ರಾಜಾ ವೆಂಕಟಪ್ಪ ನಾಯಕರೇ ತಾಯಣ್ಣ ಅವರೇ ನೂರ್ ಅವರೇ ಹಾಗೂ ಎಲ್ಲಾ ನನ್ನ ಸಹೋದರರೇ ಏನ್ ಇವತ್ತಿನ ದಿನ ಬಳ್ಳಾರಿಯಲ್ಲಿ ನೀವು ನೋಡ್ತಾ ಇರಬಹುದು ಎರಡು ನ್ಯಾಷನಲ್ ಪಾರ್ಟಿ ಒಳಗೆ ಅಭ್ಯರ್ಥಿಗಳು ಬಿಟ್ಟಿರೋದು ಯಾವ ಸಾಮಾನ್ಯ ಕಾರ್ಯಕರ್ತ ಅಲ್ಲ ಯಾವನೋ ಒಬ್ಬರು ಬಡವರ ಜೊತೆಗೆ ಅವರ ಕಷ್ಟಕ್ಕೆ ಸ್ಪಂದಿಸೋರು ಅಲ್ಲ ಎಲ್ಲ ಶ್ರೀಮಂತರುಗಳು ದುಡ್ಡಿರೋರು ಎಲ್ಲ ಬಿಗ್ ಶಾಟ್ಸ್ ಗಳಿಗೆ ನ್ಯಾಷನಲ್ ಪಾರ್ಟಿಯಿಂದ ಟಿಕೆಟ್ ಕೊಟ್ಟವರೆ ನ್ಯಾಷನಲ್ ಪಾರ್ಟಿಯಿಂದ ಟಿಕೆಟ್ ಕೊಟ್ಟವರೆ ಕಾಂಗ್ರೆಸ್ ಪಕ್ಷದಿಂದ ಬಂದಿರೋದಂತ ವ್ಯಕ್ತಿಗಳು ಅಭ್ಯರ್ಥಿಗಳು ಪಟ್ಟಿ ನೀವು ಈ ಕರ್ನಾಟಕ ರಾಜ್ಯಕ್ಕೆ ನೋಡಬೇಕು ಬಿಜೆಪಿ ಪಕ್ಷದಿಂದ ಯಾರ್ಯಾರು ಅಭ್ಯರ್ಥಿಗಳು ಆಗವರೆ ಅವರ ಬಗ್ಗೆ ನೀವು ಗಮನಿಸಬೇಕು ಆದರೆ ಈ ನಮ್ಮ ಜೆಡಿಎಸ್ ಜಾತ್ಯಾತೀತ ಜನತಾದಳ ಪಕ್ಷದ ವತಿಯಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ಬಳ್ಳಾರಿ ನಗರದಿಂದ ನಿಮ್ಮತ್ತೆ ಬಿಟ್ಟಿದ್ದಾರೆ ಅಂದ್ರೆ ಅದು ನಮ್ಮ ಕುಮಾರಣ್ಣ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ನಮ್ಮ ಮುನ್ನಾಭಾಯಿ ಹತ್ರ ದುಡ್ಡಿಲ್ಲ ಅನ್ಸತ್ತೆ ದುಡ್ಡಿಲ್ಲ ಎರಡನೇ ಬಾರಿ ಸ್ಪಂದಿಸವ್ರೆ ಎರಡನೇ ಬಾರಿ ಸ್ಪರ್ಧೆ ಮಾಡಕ್ ಹೊಟ್ಟವ್ರೆ ನೀವು ಇಂಥ ಒಂದು ಸಾಮಾನ್ಯ ವ್ಯಕ್ತಿನ ಗೆಲಸು ಕೊಟ್ರೆ ನಿಜವಾಗ್ಲೂ ನಿಮ್ ಕೈಗೆ ಸಿಗ್ತಾರೆ ನಿಮ್ಮ ಕಷ್ಟ ಸುಖಕ್ಕೆ ನಿಮ್ ಜೊತೆಗೆ ನಿಮ್ಮವರಂತರ ಕೆಲಸ ಮಾಡ್ಕೊಂಡು ಬರ್ತಾರೆ ದಯಮಾಡಿ ಕುಮಾರಣ್ಣ ಅವರು ಏನ್ ನಿರ್ಧಾರ ತಗೊಂಡಿದ್ದಾರೆ ಈ ಬಳ್ಳಾರಿ ಜಿಲ್ಲೆಗೋಸ್ಕರ ಎಷ್ಟು ಜನ ಶ್ರೀಮಂತರು ಎಲ್ಲ ಕೋಟಿ 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 ಸಂಪಾದನೆ ಮಾಡಿ ಇಟ್ಕೊಂಡ ಅವ್ರೆ ಯಾರಾದ್ರೂ ನಿಮ್ಮ ಕಷ್ಟಕ್ಕೆ ಬಂದ್ ನಿಂತಿ ನಿಮ್ಗೆ ಸಹಾಯ ಮಾಡ್ತಾವ್ರ ಬರೀ ಎಲೆಕ್ಷನ್ ಬಂದ್ರೆ ಮಾತ್ರ ನಿಮ್ ಮಧ್ಯ ಬರ್ತಾರೆ ನಾವು ನಿಮ್ ಲೀಡರ್ಗಳು ನಾವು ನಿಮ್ ಕೈ ಹಿಡಿತೀವಿ ನೀವು ನಮ್ ಜೊತೆಗ್ ಬನ್ನಿ ಬಿಜೆಪಿಗ್ ಬನ್ನಿ ಕಾಂಗ್ರೆಸ್ ಬನ್ನಿ ನಮ್ ಪಾರ್ಟಿ ಹೈಕಮಾಂಡ್ ಪಾರ್ಟಿ ಈ ಪಾರ್ಟಿ ಆ ಪಾರ್ಟಿ ಅಂತ ಆದ್ರೆ ನಿಮ್ ಕಷ್ಟ ಬಂದಿದಾಗ ಯಾರು ಕೈ ಹಿಡಿಯಲ್ಲ ನಿಮ್ ಕೈಗೆ ಸಿಗೋದು ನಿಮ್ ಲೋಕಲ್ ಮುನ್ನಾಭಾಯಿ ನಿಮ್ ಕಷ್ಟಕ್ಕೆ ನಿಂತ್ಕೊಳ್ಳೋದು ಮುನ್ನಾಭಾಯಿ ನಾನ್ ಯಾಕಂದ್ರೆ ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ಎಷ್ಟೊಂದ್ ಜನನ ಬೆಂಗಳೂರು ಸಿಟಿಗೆ ಬಳ್ಳಾರಿಯಿಂದ ಕಷ್ಟ ಇದೆ ಅಂತ ಆಸ್ಪತ್ರೆಗಿರ್ಬೋದು ಇನ್ ಬೇರೆ ಯಾವ್ದಾದ್ರು ವಿಷಯಕ್ಕಿರ್ಬೋದು ನನಗೆ ಫೋನ್ ಮಾಡ್ತಾರೆ ಕುಮಾರಣ್ಣ ಅವ್ರಿಗೆ ಭೇಟಿ ಮಾಡ್ತಾರೆ ಅಣ್ಣ ನಮ್ ಕ್ಷೇತ್ರದವರು ತುಂಬಾ ಕಷ್ಟದಲ್ಲಿದ್ದಾರೆ ಯಾರಿಗೋ ಒಬ್ರಿಗೆ ಮೆಡಿಕಲ್ ಚಿಕಿತ್ಸೆ ಪಡಿಬೇಕಾಗಿದೆ ಸೀಟ್ಸ್ ಮೆಡಿಕಲ್ ಬೆಡ್ ಸಿಗ್ತಾ ಇಲ್ಲ ಅವು ಸಿಗ್ತಾ ಇಲ್ಲ ಇವು ಸಿಗ್ತಾ ಇಲ್ಲ ಅಂತ ಕುಮಾರಣ್ಣ ಅವರು ಹಲವಾರು ಸತಿ ಮುನ್ನಾಭಾಯಿ ಹೇಳಿದನ್ನೆಲ್ಲ ಮಾಡ್ಕೊಂಡು ಬಂದವ್ರೆ ನನ್ ಕೈಲಾದಷ್ಟು ನಾನು ಕೂಡ ಮಾಡಿದೀನಿ ಕುಮಾರಣ್ಣನ ಜೊತೆಗಿದ್ದು ಈಗ ಬೇರೆ ರಾಜ್ಯಗಳಲ್ಲಿ ನೀವು ನೋಡಬಹುದು ವೆಸ್ಟ್ ಬೆಂಗಾಲ್ ಅಲ್ಲಿ ಪ್ರಾದೇಶಿಕ ಪಕ್ಷ ಇದೆ ನಾರ್ತ್ ಇಂಡಿಯಾ ಅಲ್ಲಿ ಪ್ರಾದೇಶಿಕ ಪಕ್ಷಗಳಿಗೆ ಹಲವಾರು ರಾಜ್ಯಗಳಲ್ಲಿ ಒಂದು ಅವಕಾಶ ಮಾಡಿಕೊಟ್ಟವ್ರೆ ತೆಲಂಗಾಣ ಅಲ್ಲಿಯೂ ಕೂಡ ಪ್ರಾದೇಶಿಕ ಪಕ್ಷ ಇದ್ದಾವೆ ಕೇರಳದಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಇದ್ದಾವೆ ತಮಿಳುನಾಡದಲ್ಲಿ ಇದ್ದಾವೆ ಆಂಧ್ರದಲ್ಲಿ ಇದ್ದಾವೆ ಯಾಕೆ ಕರ್ನಾಟಕದಲ್ಲಿ ಇಲ್ಲ ಯಾಕೆ ಲೋಕಲ್ನ ನಂಬಿ ನೀವು ರೀಜನಲ್ ಪಾರ್ಟಿ ನೀವು ಏನಾದ್ರೂ ಹೈಕಮಾಂಡ್ಗೆ ಭೇಟಿ ಮಾಡಬೇಕು ನಿಮ್ ಹೈಕಮಾಂಡ್ಗೆ ಮಾತಾಡಬೇಕು ಏನಾದ್ರೂ ನಿಮ್ ಕಷ್ಟ ಸುಖ ಹೇಳ್ಕೊಂಡು ಹೋಗ್ಬೇಕಂದ್ರೆ ಡೈರೆಕ್ಟ್ ನೀವು ಬೆಂಗಳೂರಿಗೆ ಪದ್ಮನಾಭ ನಗರ್ ಹೋಗಿದ್ರೆ ಸಿಗ್ತಾರೆ ಜೆ ಪಿ ನಗರ್ ಹೋಗಿದ್ರೆ ಸಿಗ್ತಾರೆ ಇಂಥವ್ರನ್ನ ಬಿಟ್ಟು ನೀವು ಯಾರಲ್ಲೋ ಎಲ್ಲೋ ಇರೋರು ನಮ್ಗೆ ಬರೀ ಯೂಸ್ ಮಾಡ್ತಾ ಇದಾರೆ ಅಂತವ್ರ ಜೊತೆಗೆ ನೀವು ಹೋಗಿ ನಿಮ್ ಓಟು ವೇಸ್ಟ್ ಮಾಡಿ ಈಗ ನೋಡಿ ನಾನು ಒಂದೇ ಮಾತು ಹೇಳ್ತೀನಿ ಕುಮಾರಣ್ಣ ಅವ್ರೆಲ್ಲ ಹೋಗ್ಬೇಕಾಗಿದೆ
ಈ ರಾಜ್ಯದಲ್ಲಿ ಆಗಿರೋದು ಕೋಮು ಗಲಭೆ ಬಿಟ್ರೆ ಬೇರೆ ಏನೂ ಇಲ್ಲ. ಹಿಂದೂ ಮುಸಲ್ಮಾನ್ ಮಧ್ಯ ತಂದು ಡಿಫರೆನ್ಸಸ್ ಇಟ್ಬಿಡ್ತಾರೆ. ಈಗ ಮೊನ್ನೆ ನೋಡಿರ್ಬೋದು ನೀವು 4% ರಿಸರ್ವೇಶನ್. ಈ 4% ರಿಸರ್ವೇಶನ್ ಯಾರು ಕೊಟ್ಟಿದ್ದು ಮುಸಲ್ಮಾನರಿಗೆ? ಇದೇ ದೇವೇಗೌಡ ಜಿ ಅವರು 4% ರಿಸರ್ವೇಶನ್ ಮಾಡಿಕೊಟ್ಟಿದ್ರು. ಆದ್ರೆ ಈ ಬಿಜೆಪಿ ಸರ್ಕಾರ ಬಂದು ಅದನ್ನ ವಜಾ ಮಾಡವ್ರೆ. ಅದ್ ಏನ್ ಹೇಳ್ತಾರೆ ಅಂದ್ರೆ, ನಾವು ಒಕ್ಕಲಿಗ ಸಮಾಜಕ್ಕೆ 2% ಕೊಟ್ಟಿರ್ತೀವಿ, ಲಿಂಗಾಯತ ಸಮಾಜಕ್ಕೆ 2% ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಾನು ಕೆಲವರು ತುಂಬಾ ಜನ ಒಕ್ಕಲಿಗರು ಸ್ವಾಮೀಜಿಗಳು, ಒಕ್ಕಲಿಗರು ನಾಯಕರುಗಳು, ಲಿಂಗಾಯತರು ಸ್ವಾಮೀಜಿಗಳು, ಲಿಂಗಾಯತರು ನಾಯಕರುಗಳು ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ, ನೀವು ಯಾರ್ದೋ ಕಿತ್ತಿ ಬೇರೆ ಸಮುದಾಯದು ಮುಸಲ್ಮಾನ್ ಸಮುದಾಯದು ರಿಸರ್ವೇಶನ್ ಕಿತ್ತಿ ನೀವು ನಮ್ಗೆ ಕೊಡ್ತಾ ಇದ್ದೀರಾ ಅಂದ್ರೆ ಈ ರಿಸರ್ವೇಶನ್ ನಮ್ಗೆ ಬೇಡ, ಇದನ್ನ ನಾವು ಸ್ವೀಕಾರ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನೋಡಿ ಎಷ್ಟು ಮಾನ್ಯವಿತ ಇದೆ ಅವ್ರ ಮನಸ್ಸೊಳಗೆ. ಒಂದೇ ಮಾತು ಹೇಳ್ತೀನಿ, ದಯಮಾಡಿ ಕುಮಾರಣ್ಣ ಅವರು ಒಬ್ಬರೇ ಇಡೀ ಸ್ಟೇಟ್ ಅಲ್ಲಿ ಓಡಾಡ್ತಾ ಇದ್ದಾರೆ. ಎರಡು ಬಾರಿ ಅವ್ರಿಗೆ ಹಾರ್ಟ್ ಆಪರೇಷನ್ ಆಗಿದೆ. ಯಾರ್ಗಾನ ಎರಡು ಬಾರಿ ಹಾರ್ಟ್ ಆಪರೇಷನ್ ಆದ್ರೆ ಮನೇಲಿ ಕುತ್ಕೋಬಿಡ್ತಾರೆ ಬೇಡ ನನಗೆ ಅಂತ. ನೀವು ನೋಡ್ತಾ ಇರ್ಬೋದು ನಿರಂತರವಾಗಿ ಎಲ್ಲೂ ಒಂದಿನೂ ಅವ್ರು ಕುಂತಿಲ್ಲ. 24 hours ಅಲ್ಲಿ 16 ಗಂಟೆ more than 16 hours ಅವ್ರು ಕೆಲಸ ಮಾಡ್ತಾ ಇದಾರೆ ನಿಮ್ಗೋಸ್ಕರ ಅಂತ. ಒಂದ್ಸತಿ ಕುಮಾರಣ್ಣನ ನೀವು ಉಳಿಸ್ಕೊಡಿ, ಒಂದ್ಸತಿ ಕುಮಾರಣ್ಣನ್ಗೆ ಅವಕಾಶ ಮಾಡಿಕೊಡಿ, ಒಂದ್ಸತಿ ಕುಮಾರಣ್ಣನ್ಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನೋಡಿ ಮುಂದಿನ ದಿನಗಳಲ್ಲಿ ಏನು ಒಳ್ಳೆ ಕಾರ್ಯಕ್ರಮಗಳನ್ನು ಕುಮಾರಣ್ಣ ಬಿಡ್ತಾರೆ. ಬಡವ್ರಿಗೆ ಒಳ್ಳೇದಾಗತ್ತೆ, ಬಡ ಜನತೆಗೆ ಒಳ್ಳೇದಾಗತ್ತೆ. ಸಾಮಾನ್ಯ ಜನರು ತಲೆ ಎತ್ತಿ ಓಡಾಡಬಹುದು, ಸಾಮಾನ್ಯ ಜನರು ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಪಡಿಬಹುದು, ಸಾಮಾನ್ಯ ಜನರ ಮಕ್ಕಳು ಇಂಜಿನಿಯರ್ಗಳು ಆಗ್ಬಹುದು, ಡಾಕ್ಟರ್ಗಳು ಆಗ್ಬಹುದು, IAS ಅಧಿಕಾರಿಗಳು ಆಗ್ಬಹುದು, IPS ಅಧಿಕಾರಿಗಳು ಆಗ್ಬಹುದು. ಒಳ್ಳೆ ಉನ್ನತ ಸ್ಥಾನಗಳಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಕಳಿಸ್ಬೇಕಂದ್ರೆ ಕುಮಾರಣ್ಣ ಅವ್ರಿಗೆ ಆಶೀರ್ವಾದ ಮಾಡಿ ಮುನ್ನಾ ಬಾಯಿಗೆ ಈ ಬಳ್ಳಾರಿ ಕ್ಷೇತ್ರದಿಂದ ಆಯ್ಕೆ ಮಾಡಿ ನೀವು ವಿಧಾನಸೌಧ ಕಳಿಸಿ. ಮುಂದಿನ ದಿನಗಳಲ್ಲಿ ಎಲ್ರಿಗೂ ಒಳ್ಳೇದಾಗತ್ತೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS. ಧನ್ಯವಾದಗಳು. ಹಾಗೆ SC ಘಟಕದ ವತಿಯಿಂದ ಮುಖಂಡ ಅವರು ಜಿಲ್ಲಾಧ್ಯಕ್ಷರು ಕುಮಾರಣ್ಣ ಅವರಿಗೆ ಸನ್ಮಾನಿಸಿದ್ರು. ಧನ್ಯವಾದಗಳನ್ನು ಹೇಳ್ತಾ ಇದೀಗ ನೇರವಾಗಿ ಸನ್ಮಾನಿಸಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಜನಪ್ರಿಯ ನಾಯಕರು, ನಮ್ಮೆಲ್ಲರ ನೆಚ್ಚಿನ ವ್ಯಕ್ತಿತ್ವ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರು ಇದೀಗ ಈ ಸಭೆಯನ್ನ ಉದ್ದೇಶಿಸಿ ಮಾತನಾಡಲಿಕ್ಕಿದ್ದಾರೆ. ಬರ್ರಿ, ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳು, ನಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಸನ್ಮಾನ್ಯ ಶ್ರೀ HD ಕುಮಾರಸ್ವಾಮಿ ಅವರ ನುಡಿಗಳನ್ನು